ಎಸ್ ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಹಿರಿಯ ವಕೀಲರಾದಂತಹ ಅಶೋಕ್ ಹಾರ್ನಹಳ್ಳಿ ಅವರು ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಇವತ್ತಿನ ಈ ಬೆಳವಣಿಗೆಯನ್ನು ಗಮನಿಸಿ ಏನು ಹೇಳ್ತೀರಾ ಸರ್? 17 ಮಂದಿ ಅತೃಪ್ತ ಶಾಸಕರು ಅನರ್ಹರಾಗಿದ್ದಾರೆ, ಮುಂದೆ ಏನು ಮಾಡ್ಬೋದು ಅಂತ ಹೇಳಿ. ಈಗ ಅವರು ಸ್ಪೀಕರ್ ಅವ್ರ ಮುಂದೆ ನಾವು ಹಾಜರಾದಾಗ ನೀವು ಬರೀ 3 ದಿನ ನೋಟಿಸ್ ಕೊಟ್ಟಿದ್ದೀರಾ, ನಿಮ್ಮ ಲೆಜಿಸ್ಲೇಚರ್ ರೂಲ್ಸ್ ಪ್ರಕಾರ 7 ದಿನನಾದ್ರೂ ನೋಟಿಸ್ ಕೊಡಬೇಕು ಅಂತ ಇದೆ, ಆದ್ರಿಂದ ಸಮಯ ಕೊಡಬೇಕು ಆಕ್ಷೇಪಣೆ ಸಲ್ಲಿಸಕ್ಕೆ ಅಂತ ನಾವು ಹೇಳಿದ್ವಿ. ಅವರು ಅಲ್ಲಿ ವಾದವನ್ನು ಮಂಡಿಸುವಾಗ ಅದನ್ನ ತಿರಸ್ಕರಿಸಲೂ ಇಲ್ಲ, ಆಯ್ತು ಪರಿಶೀಲಿಸ್ತೀವಿ ಅಂತ ಹೇಳಿದ್ರು. ಪರಿಶೀಲಿಸಿದ ಮೇಲೆ ಅವ್ರೇನು ಮತ್ತೆ ಅದನ್ನ ಮತ್ತೆ ಮಾಹಿತಿ ಕೊಡದಲೇ ಸ್ವಲ್ಪ ಆತರದ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಈ ಅನರ್ಹತೆಗೊಂಡಿರೋದ್ರಿಗೆ ಈಗಾಗಲೇ 3 ಜನ ಶಾಸಕರು ಈಗಾಗಲೇ ಅವ್ರು ಏನ್ ಅನೌನ್ಸ್ ಮಾಡಿದಾರೋ ಅದನ್ನ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಅದೇ ರೀತಿ ಇವರು ಸಹ ಸುಪ್ರೀಂ ಕೋರ್ಟ್ಗೆ ಆಕ್ಷೇಪಣೆಯನ್ನ ಮಾಡ್ಬೋದು. ಯಾಕೆ ಅಂತ ಹೇಳಿದ್ರೆ ಇವರು ಸ್ಪೀಕರ್ ಅವರು ಮಾಡಿರ್ತಕ್ಕಂತ ನಿರ್ಧಾರ ಸರಿಯಿಲ್ಲ ಅಂತ ಹೇಳಿ ಅವ್ರು ಹೈಕೋರ್ಟ್ಗೆ ಬೇಕಾದ್ರೂ ಹೋಗ್ಬೋದು, ಸುಪ್ರೀಂ ಕೋರ್ಟ್ಗೆ ಬೇಕಾದ್ರೂ ಹೋಗಬಹುದು. ಬಟ್ ಈಗಾಗಲೇ ಸುಪ್ರೀಂ ಕೋರ್ಟ್ನವರು ಅವ್ರ ಮೇಲೆ ಕ್ರಮ ಜರುಗಿಸಬಾರದು ಅಂತ ಹೇಳಿದ್ರು ಸಹ ಸ್ಪೀಕರ್ ಅವರು ಅವ್ರನ್ನ ಅನರ್ಹಗೊಳಿಸಿರೋದ್ರಿಂದ ಸುಪ್ರೀಂ ಕೋರ್ಟ್ಗೆ ನೇರವಾಗಿ ಅವರು ಅರ್ಜಿಯನ್ನ ಸಲ್ಲಿಸಬಹುದು. ಸರ್ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಮಧ್ಯಂತರ ತೀರ್ಪು ಮಾತ್ರ ಬಂದಿತ್ತು, ಈ ಸಂದರ್ಭದಲ್ಲಿ ಈ ರೀತಿ ಮಾಡಬಹುದಾ ಹೆಂಗೆ ಅಂತ ಹೇಳಿ ಸರ್. ಅದೇ ನಾವು ಸ್ಪೀಕರ್ ಅವ್ರ ಮುಂದೆ ಹೇಳಿದಾಗ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಾರಂಭದಲ್ಲಿ ಅನರ್ಹತೆ ಮತ್ತು ರಾಜೀನಾಮೆ ಎರಡು ವಿಷಯವನ್ನ ಯಥಾಸ್ಥಿತಿ ಕಾಪಾಡಿಕೊಳ್ಳಿ ಅಂತ ಹೇಳಿದ್ರು. ಅದಾದ ನಂತರ ರಾಜೀನಾಮೆ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಂಡು ಸುಪ್ರೀಂ ಕೋರ್ಟ್ ಮುಂದೆ ಇಡಿ ಅಂತ ಹೇಳಿದ್ರೆ ಇಲ್ಲಿ ತನಕನು ರಾಜೀನಾಮೆ ಬಗ್ಗೆ ನಿರ್ಧಾರನೇ ತೆಗೆದುಕೊಳ್ಳಲಿಲ್ಲ ಅವರು. ರಾಜೀನಾಮೆ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳದಲೆ ಅನರ್ಹತೆಯ ವಿಷಯದ ಮೇಲೆ ಆತರದ ನಿರ್ಧಾರ ತೆಗೆದುಕೊಂಡು ಅದನ್ನ ಪ್ರಕಟಿಸಿದ್ದಾರೆ. ಅದನ್ನ ಪ್ರಕಟಿಸಿರೋದು ನಾವು ಅವ್ರ ಮುಂದೆ ವಾದ ಮಂಡಿಸುವಾಗ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಇದು ವಿರುದ್ಧವಾಗಿದೆ, ನೀವು ಮಾಡೋ ಹಾಗಿಲ್ಲ ಅಂತ ಹೇಳಿದ್ವಿ. ಆದ್ರೂ ಸಹ ಮುಂದುವರೆದು ಅವ್ರು ಮಾಡಿರೋದ್ರಿಂದ ಅದನ್ನ ನೇರವಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಇದೆ. ಆಮೇಲೆ ಅವ್ರು ಹೇಳ್ತಾರೆ ಸರ್, ದೇಶದ ಭಾಗದಲ್ಲಿ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣ ಆದಾಗ ಯಾವ ರೀತಿಯ ಕ್ರಮವನ್ನ ತೆಗೆದುಕೊಂಡಿದ್ರು ಅನ್ನೋ ಸಾಕಷ್ಟು ಉದಾಹರಣೆಗಳನ್ನ ನೋಡಿಕೊಂಡು ನಾನು ಈ ತೀರ್ಮಾನವನ್ನ ತೆಗೆದುಕೊಂಡಿದ್ದೀನಿ ಅಂತ ಹೇಳ್ತಾರೆ. ಎಕ್ಸಾಂಪಲ್, ಈಗ ವೆಂಕಯ್ಯ ನಾಯ್ಡು ಜಡ್ಜ್ಮೆಂಟ್ ಆಗಿರ್ಬೋದು, ಶರದ್ ಯಾದವ್ ಅವರ ಜಡ್ಜ್ಮೆಂಟ್ ಆಗಿರ್ಬೋದು, ಮತ್ತೆ ತಮಿಳುನಾಡಿನ ತೀರ್ಪನ್ನ ನೋಡ್ಕೊಂಡು ಮಾಡಿದ್ದೀನಿ ಅಂತ ಹೇಳ್ತಾರೆ. ಈಗ ಅವರು ಎಲ್ಲಾವುದನ್ನು ನೋಡ್ಕೊಂಡೇ ಮಾಡಿರ್ಬೋದು, ಆದ್ರೆ ಶಾಸಕರ ಅಹವಾಲನ್ನ ಕೇಳೋದಕ್ಕೂ ಸಮಯಾವಕಾಶ ಕೊಡದಲೇ ನಾನೇ ತೀರ್ಮಾನ ಮಾಡ್ತೀನಿ ಅಂದ್ರೆ ಯಾವ ಕಾನೂನಲ್ಲ ಆ ರೀತಿ ಅವಕಾಶ ಇದೆ? ಇವರೇ ನೋಡ್ಕೊಂಡು ಇವರೇ ತೀರ್ಮಾನ ಮಾಡೋದಾದ್ರೆ ಅದಕ್ಕೆ ಯಾರನ್ನ ಕೇಳಬೇಕಾದ ಅವಶ್ಯಕತೆನೆ ಇಲ್ವಲ್ಲ. ಇವ್ರು ನೋಟಿಸ್ ಕೊಡೋದು ಯಾತಕ್ಕೆ? ಆಕ್ಷೇಪಣೆ ಸಲ್ಲಿಸಿ ನಿಮ್ಮದ ಪ್ರಕಾರ ನಿಮ್ ಹೇಳಿಕೆ ಏನಿದೆ ಅಂತ ಹೇಳ್ಬೇಕು. ಇವರೇ ಏಕಪಕ್ಷೀಯವಾಗಿ ತೀರ್ಮಾನ ಮಾಡೋದಾದ್ರೆ ಇದೆಲ್ಲ ಪ್ರಕ್ರಿಯೆ ಅವಶ್ಯಕತೆ ಇದೆಯೇ? ಇವ್ರು ಹೇಳೋದೇನಂದ್ರೆ ನಾನೇ ಅಧ್ಯಯನ ಮಾಡಿ ನಾನೇ ಮಾಡ್ಬಿಟ್ಟಿದ್ದೀನಿ, ನಿಮ್ ಹೇಳಿಕೆ ಏನ್ ಕೇಳೋ ಅವಶ್ಯಕತೆ ಇಲ್ಲ ಅನ್ನೋ ರೀತಿ ಮುಂದುವರೆದು ಯಾರು ಅವರು ಅಂದ್ರೆ ಶಾಸಕರು ನಾವು ಅದೇ ಪಕ್ಷದಲ್ಲಿ ಇದೀವಿ, ನಾವು ಪಕ್ಷವನ್ನು ಬಿಟ್ಟಿಲ್ಲ, ನಾವು ಉಲ್ಲಂಘನೆ ಇಲ್ಲ ಅಂತ ನಾವು ಹೇಳ್ಕೊಳಕ್ಕೂ ಇವ್ರಿಗೆ ಅವಕಾಶ ಕೊಟ್ಟಿಲ್ಲ. ಆದ್ರಿಂದ ಇವರ ನಿರ್ಧಾರ ನನ್ನ ಪ್ರಕಾರ ಇವರು ಬೇರೆ ಏನಾದ್ರು ಅವರು ಸರಿಯಾದ ನಿರ್ಧಾರ ಏನಾದ್ರು ತೆಗೆದುಕೊಳ್ಳಿ, ಒಂದು ಅಹವಾಲ್ ಹೇಳೋದಕ್ಕೂ ಇವ್ರಿಗೆ ಅವಕಾಶ ಕೊಡದೇ 3 ದಿನ ಕೊಟ್ಬಿಟ್ಟು ಅನೇಕ ಜನಕ್ಕೆ ನೋಟಿಸು ಸಹ ಜಾರಿ ಆಗಿಲ್ಲ. ಅಷ್ಟು ಅವಸರದಲ್ಲಿ ತೆಗೆದುಕೊಳ್ತಕ್ಕಂತ ನಿರ್ಧಾರ ಅವಶ್ಯಕತೆ ಏನಿತ್ತು? ಆಮೇಲೆ ಸರ್, ಇಲ್ಲಿ ಅನರ್ಹಗೊಂಡ ಶಾಸಕರು 4 ವಾರಗಳ ಗಡುವನ್ನ ಕೇಳಿದ್ರು, ಅದು 7 ದಿನಗಳ ಟೈಮ್ ಅನ್ನ ಕೊಟ್ಟಿದ್ವಿ, ಆದ್ರೂ ಕೂಡ ಬಂದಿಲ್ಲ ಅಂತ ಹೇಳ್ತಾರೆ ಸ್ಪೀಕರ್ ರಮೇಶ್ ಕುಮಾರ್. ಅವ್ರ ಮುಂದೆ ನಾವು ಹೋದಾಗ ಅವ್ರೇನ್ ಹೇಳಿದ್ರು, ನಾವು ವಿಷಯದ ಬಗ್ಗೆ ನಿಮಗೆ ಮತ್ತೆ ತಿಳಿಸ್ತೀವಿ ಅಂತ ಹೇಳಿದ್ರು. ಮತ್ತೇನು ತಿಳಿಸ್ತೇ ಇಲ್ಲ, ಸಮಯ ಕೊಟ್ಟಿದ್ದಾರೆ ಅಂತಾನು ಹೇಳಲಿಲ್ಲ, ಕೊಟ್ಟಿಲ್ಲ ಅಂತಾನು ಹೇಳಲಿಲ್ಲ. ಅವ್ರು ಸೀದಾ ಮತ್ತೆ ಆದ್ರೆ ಮತ್ತೊಂದು ದಿನ ಹಿಯರಿಂಗ್ ಡೇಟ್ ಅನ್ನ ನಿಶ್ಚಯ ಮಾಡಬೇಕಾಗಿತ್ತು. ಅವರು ವಿಚಾರಣೆ ದಿನಾಂಕ ನಿಶ್ಚಯ ಮಾಡಿ ನೀವು ಮತ್ತೆ ಬರದೆ ಹೋದ್ರೆ ನಾನು ಏಕಪಕ್ಷೀಯವಾಗಿ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ರು. ಅವ್ರು ಯಾವುದೇ ಮಾಹಿತಿ ನೀಡಿದಲ್ಲ ಸೀದಾ ಒಂದು ನಿರ್ಣಯವನ್ನ ಪ್ರಕಟಿಸಿದ್ದಾರೆ. ನನ್ನ ಪ್ರಕಾರ ಇದು ಇವರು ಮಾಡಿರ್ತಕ್ಕಂತ ವಿಧಾನ ಏನಿದೆ, ಕಾರ್ಯವಿಧಾನ ಏನಿದೆ, ಅದು ಈ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತ ಏನಿದೆಯೋ ಅದಕ್ಕೆ ತದ್ವಿರುದ್ಧವಾಗಿದೆ. ಹಿಂದೆ ಬೋಪಯ್ಯನವರು ಇದು ಮಾಡಿದಾಗ ನೀವು ಆತರವಾಗಿ ನಿರ್ಧಾರ ಮಾಡಿದ್ದೀರಿ ಅಂತ ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ರು. ನಾವು ಆ ನಿರ್ಣಯವನ್ನು ಅವ್ರ ಮುಂದೆ ಹೇಳಿದ್ವಿ, ಆದ್ರೂ ಸಹ ಇವರು ಒಂದು ಆತರದ ನಿರ್ಧಾರ ತೆಗೆದುಕೊಂಡಿದ್ದಾರೆ.
ಓಕೆ ಸರ್, ಥ್ಯಾಂಕ್ ಯು ಸರ್ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಎಸ್, ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಆತುರದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ, ಒತ್ತಡಕ್ಕೆ ಮಣಿದಿದ್ದಾರೆ ಅಂತ. ಈಗಷ್ಟೇ ನಮ್ಮ ಜೊತೆ ಅನರ್ಹ ಶಾಸಕರ ಪರ ವಕೀಲರಾದಂಥ ಅಶೋಕ್ ಹಾರ್ನಾಳಿ ಅವರು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು, ನಾವು ಅವ್ರಿಗೆ ಟೈಮ್ ಕೇಳಿದ್ವಿ, ಆದರೆ ಅವರನ್ನ ಪರಿಸ್ಥಿತಿಯನ್ನು ಅವಲೋಕನ ಮಾಡುವಂಥ ಕೆಲಸವನ್ನು ಇಲ್ಲಿ ಮಾಡಲೇ ಇಲ್ಲ, ಒಂದು ರೀತಿಯಲ್ಲಿ ಅವಸರವನ್ನು ಮಾಡಿದ್ರಾ ಅಂತ ಹೇಳಿ ಅವರು ಕೂಡ ಅನುಮಾನವನ್ನು ವ್ಯಕ್ತಪಡಿಸಿದರು.